ರಾಜ್ಯಸಭೆ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಕುಪೇಂದ್ರ ರೆಡ್ಡಿ ಅವರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ ಸರ್. ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಾ, ಸೊ ಮೊದಲನೇದಾಗಿ ರಿಯಾಕ್ಷನ್? ನಾಮಪತ್ರ ಮಾಡಿದೀವಿ, ನಮ್ಮಲ್ಲಿ 32 ವೋಟ್ ಇದೆ. ನಾವು ನಮ್ಮ ಹಿರಿಯರು ಕಾಂಗ್ರೆಸ್ನಿಂದ ಸಪೋರ್ಟ್ ಅನ್ನು ಕೇಳಿದ್ರು, ಆದರೆ ಅವರು ಇನ್ನೊಂದು ಕ್ಯಾಂಡಿಡೇಟ್ ಅನ್ನು ಹಾಕಿದ್ದಾರೆ. ಆದರೆ ಈಗ ಮೂರು ಜನಕ್ಕೂನು ಯಾರಿಗೂನು ಈಗ ಗೆಲ್ಲೋಕೆ ಬೇಕಾದಂಥ ವೋಟ್ ಇಲ್ಲ. ಈಗ ಎಲೆಕ್ಷನ್ ನಡೆಯಬೇಕಾಗ್ತದೆ, ನೋಡೋಣ ಎಲೆಕ್ಷನ್ ಯಾವ ರೀತಿ ಆಗ್ತದೆ ಅಂತೇಳಿ ನೋಡಬೇಕಾಗ್ತದೆ. ನಂಬರ್ ಒಂದಿಷ್ಟು ಗೇಮ್ ಪ್ಲಾನಿಂಗ್ ಕೂಡ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಏನು ಇಬ್ರಾಹಿಂ ಸರ್ ಹೇಳ್ತಾ ಇದ್ರು, ಸೋನಿಯಾ ಗಾಂಧಿ ಅವರ ಜೊತೆ ದೊಡ್ಡ ದೊಡ್ಡವರ ಜೊತೆ ಮಾತನಾಡಿದ್ರು ಕೂಡ ಅವರು ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೌದು, ಮಾತಾಡಿದ್ದಾರೆ, ನೋಡೋಣ ಅದೇನಾಗ್ತದೆ ಅಂತ. ಇನ್ನೂ ಎರಡು ದಿನ ಇದೆಯಲ್ಲ, ಡಿಸಿಷನ್ ತಗೊಂಡು ಏನು ಮಾಡಬೇಕು ಅಂತ. ಸರಿಗ ನಾಮಪತ್ರ ಸಲ್ಲಿಕೆ ಆಗಿದೆ, ಸೊ ಮುಂಬರುವಂತಹ ದಿನಗಳಲ್ಲಿ ಅನೇಕ ಜವಾಬ್ದಾರಿಗಳು ನಿಮ್ಮ ಮೇಲಿದೆ, ಸೊ ಅದರ ಬಗ್ಗೆ ಹೇಳೋದಾದರೆ ಸರ್. ಇಲ್ಲ, ಜವಾಬ್ದಾರಿ ನಾನು ಈಗಾಗಲೇ 6 ವರ್ಷ ರಾಜ್ಯಸಭೆಯಲ್ಲಿ ನಿಭಾಯಿಸಿದ್ದೇನೆ, ಉತ್ತಮವಾಗಿ ನಿಭಾಯಿಸಿದ್ದೇನೆ, ಅದರ ಬಗ್ಗೆ ಯಾವುದೇ ಇದಿಲ್ಲ. ಈಗಲೂ ಅಷ್ಟೇ, ಅದನ್ನೇ ನಮ್ಮ ಪಾರ್ಟಿಯಲ್ಲಿ ಈಗ ಒಬ್ಬೊಬ್ಬರೇ ಇರೋದರಿಂದ ಏನು ಅಲ್ಲೊಂದು 3 ನಿಮಿಷ ಕೊಡ್ತಾರೆ, ಆ 3 ನಿಮಿಷದಲ್ಲೇ ನಾವು ನಮ್ಮ ಪಾರ್ಟಿಯನ್ನು ನಿಭಾಯಿಸಬೇಕಾಗ್ತದೆ. ಅಷ್ಟು ನಾವು ಮಾಡ್ತಾ ಇದ್ದೀವಿ, ಮಾಡ್ತಾನೆ ಬಂದಿದ್ದೀವಿ. ಎನಿವೆ, ಗುಡ್ ಲಕ್ ಸರ್. ಥ್ಯಾಂಕ್ ಯು ಅಮ್ಮ. ಇದಿಷ್ಟು ಉಪೇಂದ್ರ ರೆಡ್ಡಿಯವರ ಮಾತು. ನಂಬರ್ ಅಂದರೆ ಮೂರು ಪಕ್ಷದವ್ರಿಗೂ ಕೂಡ ನಂಬರ್ ಇಲ್ಲ, ಆದರೆ ಅದರ ಬಗ್ಗೆ ಹಿರಿಯರು ಕೂಡ ವರಿಷ್ಠರು ಕೂಡ ಒಂದಿಷ್ಟು ಮಾತುಕತೆಗಳನ್ನು ಮಾಡಿದರು. ನಾವು ಗೆಲ್ಲುವಂತಹ ವಿಶ್ವಾಸ ಇದೆ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ದೀಪಾ ಕುಕ್ಕುವಾಡ, ಕಸ್ತೂರಿ ನ್ಯೂಸ್ 24, ಬೆಂಗಳೂರು.